ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೈರಲ್ ಆಗಿರುವ ತುಂಬ 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 ವೈರಲ್ ಆಗಿರುವ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಕೊರಿಯಾದವರು ಪ್ರತಿಯೊಬ್ಬರು ಕೂಡ ಬಳಸಿದ್ದಾರೆ. ಅವ್ರದ್ದು ನೋಡಿ, ಕಲರ್ ನೋಡಿ ಯಾವ ಥರ ಇರ್ತದೆ. ಅವರು ಎಷ್ಟು ಬೆಳ್ಳಗೆ ಇರ್ತಾರೆ ಮತ್ತು ಎಷ್ಟು ಶೈನಿಂಗ್ ಇರುತ್ತೆ ನೋಡಿ ಮುಖ. ಅವರು ಇದನ್ನೇ ಬಳಸೋದು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ಉಂಟಲ್ಲ ನಮ್ಮ ಇಂಡಿಯಾದವರು ಕೂಡ, ಅಂದರೆ ನಮ್ಮ ಭಾರತದವರು ಕೂಡ ತುಂಬ ಜನ ಅದನ್ನು ಯೂಸ್ ಮಾಡಿದ್ದಾರೆ. ಆಯಿತಾ, ಯೂಸ್ ಮಾಡಿದ ನಂತರ ಅವರು ಕೂಡ ಹೇಳಿದ್ದಾರೆ ಏನಂತ ಹೇಳಿದರೆ, ಹೌದು ಇದು ತುಂಬ ಚೆಂದ, ಇದು ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆ ವಿಡಿಯೋನನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಕನ್ನಡದಲ್ಲಿ ನಾನು ನೋಡಿದ್ದೆ, ಕನ್ನಡದಲ್ಲಿ ಜಾಸ್ತಿ ಜನ ಯಾರು ಇದನ್ನು ಮಾಡಿರಲಿಲ್ಲ, ನಾನು ನೋಡಿದಾಗ ಯಾರು ಮಾಡಿರಲಿಲ್ಲ. ಕನ್ನಡದಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು ನಾನೇ ಫಸ್ಟ್ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ತುಂಬ ಸರ್ಚ್ ಮಾಡಿದೆ, ನನಗೆ ಯಾರು ಕನ್ನಡದವರು ಸಿಗಲಿಲ್ಲ ಮಾಡಿದ್ದು. ತುಂಬ ಅಂದರೆ ಹಿಂದಿಯವರು, ತಮಿಳು, ತೆಲುಗು, ಮಲಯಾಳ ಅವರೆಲ್ಲ ಮಾಡಿದ್ದಾರೆ. ಆಯಿತಾ, ಈಗ ಕನ್ನಡದಲ್ಲಿ ನನಗೆ ಸಿಗಲಿಲ್ಲ ಈ ಥರದ್ದು ವಿಡಿಯೋ. ಆದ ಕಾರಣಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಮಾಡ್ತಾ ಇದ್ದೆ. ಒಂದು ಎರಡು ಸಲ ನಾನು ಮಾಡಿ ನೋಡಿದ್ದೇನೆ. ಆಯಿತಾ, ಇದನ್ನು ಮಾಡಿ ನೋಡಿದ ನಂತರ ನನಗೆ ಇದು ಆಯಿತು, ಕರೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಗೊತ್ತಾದ ನಂತರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ತುಂಬ ಜನ ಕಮೆಂಟ್ ಮಾಡ್ತಿದ್ರು ನನಗೆ, ಅಂದರೆ ಮುಂಚೆಗೆ ನಾನು ಬೆಳ್ಳಗಿದ್ದೆ, ಇವಾಗ ಚಳಿಗಾಲದಲ್ಲಿ ನನ್ನ ಸ್ಕಿನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಕಪ್ಪಾಗ್ತಾ ಉಂಟು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು. ಕೆಲವರು ಕಮೆಂಟ್ ಮಾಡಿದರೆ ಏನಂತ ಹೇಳಿದರೆ, ನನಗೆ ಫಂಕ್ಷನ್ಗೆ ಹೋಗಬೇಕು ಮತ್ತು ನನಗೇನೇ ಮದುವೆ ಇದೆ, ಆದರೆ ನನ್ನ ಕಲರ್ ಸ್ವಲ್ಪ ಡಲ್ ಉಂಟು, ನನಗೆ ಸ್ವಲ್ಪ ತುಂಬ ಕಲರ್ ಬರಬೇಕು ಅಂತ ಇಲ್ಲ, ಆದರೂ ಕೂಡ ಸ್ವಲ್ಪ ಚಂದ ಕಾಣಿಸ್ಬೇಕಲ್ಲ, ಆದ ಕಾರಣಕ್ಕೆ ಸ್ವಲ್ಪ ಬೆಳ್ಳಗಾದರೆ ಸಾಕು, ಎಂತ ಮಾಡೋದು ಹೇಳಿ ಅಂತ ಹೇಳ್ಕೊಂಡು ಹೇಳ್ತಿದ್ರು. ನಾನು ಅವರಿಗೆಲ್ಲ ಎಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈ ರೆಮಿಡಿಯನ್ನು ಮಾಡಿದರೆ ನಿಮಗೆ 3 ತಿಂಗಳಲ್ಲಿ 100% ನಿಮ್ಮ ಕಲರು ಚೇಂಜ್ ಆಗುತ್ತೆ. ನೀವೆಂತ ಮಾಡಿ ಅಂತ ಹೇಳಿದರೆ, ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ, ನಿಮ್ಮದೇ ಫೋಟೋ ತೆಗೆದು ಇಟ್ಕೊಂಡು 3 ತಿಂಗಳಾದ ನಂತರ ಪುನಃ ಫೋಟೋ ತೆಗೀರಿ. ಆವಾಗ ಎಂತ ಮಾಡಿ ಅಂತ ಹೇಳಿದರೆ, ಈ ಫೋಟೋಕ್ಕೂ ಈ ಫೋಟೋಕ್ಕೂ ಕಂಪೇರ್ ಮಾಡಿ, ನಿಮಗೆ ಕಲರ್ ಚೇಂಜಸ್ ಆಗಿದ್ದು ಗೊತ್ತಾಗ್ತದೆ. ಅಂದರೆ ನೀವು ಎಷ್ಟು ಕಲರ್ ಇದ್ರಿ ನೋಡಿ ಮುಂಚೆ, ಅದಕ್ಕಿಂತ ನೀವು ಕಲರ್ ಚೇಂಜ್ ಆಗಿದ್ದು ನಿಮಗೆ ಕಾಣಿಸ್ತದೆ. ಜಾಸ್ತಿ ತಡ ಮಾಡೋದು ಬೇಡ, ಈ ರೆಮಿಡಿ ಮಾಡೋದು ಹೇಗೆ ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ. ನೋಡಿ, ನಮಗೆ ಈ ರೆಮಿಡಿ ಮಾಡಲಿಕ್ಕೆ ಈ 2 ಬೀಜ ಕೂಡ ಬೇಕು. ನಿಮಗೆ ಇದು ಎಂಥ ಬೀಜ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ಬೋದು. ಇದು ಏನಂತ ಹೇಳಿದರೆ, ನೋಡಿ, 2 ಕೂಡ ಚಿಯಾ ಸೀಡ್, ಒಂದು ಈ ಥರ ಕಾಸ್ಟ್ಲಿ ಚಿಯಾ ಸೀಡ್, ಇದು ನಾವು ಮಾಮೂಲಾಗಿ ಬಳಸುವ ಚಿಯಾ ಸೀಡ್. ತುಂಬ ಹೀಟೆಲ್ಲ ಆಗಿದ್ರೆ ಉಂಟಲ್ಲ, ಇದನ್ನು ನಮ್ಮ ಊರ ಕಡೆ ಅಂದರೆ ತಂಪಿನ ಬೀಜ ಅಂತ ಕರೀತಾರೆ. ಆಯಿತಾ, ತಂಪಿನ ಬೀಜ ಅಂತ ಹೇಳಿದರೆ ನೀರಿಗೆ ಹಾಕಿದರೆ ಉಪ್ತದೆ ನೋಡಿ. ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ, ತಂಪಿನ ಬೀಜ ಅಂತ ಕೂಡ ಕರೀತಾರೆ. ನಮ್ಮ ಊರ ಕಡೆ ಎಲ್ಲ ಜಾಸ್ತಿ ಈ ಥರದ್ದು ಸಿಗ್ತದೆ, ಮತ್ತೊಂದು ವೈಟ್ ಕಲರಲ್ಲಿ ಸಿಗ್ತದೆ. ಆಯಿತಾ, ನಮಗೆ ಈಗ ಬೇಕಾಗಿದೆ ಅಂತ ಗೊತ್ತುಂಟ, ಇದು ಕೂಡ ಬೇಕು, ಈ ಚಿಯಾ ಸೀಡ್ ಕೂಡ ಬೇಕು. ಇದು ಕೂಡ ಹಾಗೆ ಸೇಮ್ ನೀರಲ್ಲಿ ಹಾಕಿದ ಕೂಡಲೇ ಉಪ್ತದೆ. ಇದು ಯಾವ ಥರ ಕೆಲಸ ಮಾಡ್ತದೆ ನೋಡಿ, ಅದೇ ಥರ ಕೆಲಸ ಮಾಡ್ತದೆ. ನಮಗೆ ಇದು 2 ಕೂಡ ಬೇಕಾಗಿದೆ. ನೀವು ಅಂಗಡಿಗೆ ಹೋಗಿ ಕೇಳಿದರೆ ಉಂಟಲ್ಲ, ನಿಮಗೆ ಮೆಡಿಕಲಲ್ಲಾಗಲಿ ಅಲ್ಲೆಲ್ಲ ಸಿಗ್ತದೆ, ಅಪೋಲೋದಲ್ಲಿ ಸಿಗ್ತದೆ ಮೆಡಿಕಲಲ್ಲಿ, ಮತ್ತು ಸುಮಾರು ಮೆಡಿಕಲಲ್ಲಿ ಇದನ್ನ ಇಟ್ಕೊಂಡಿರ್ತಾರೆ. ಚಿಯಾ ಸೀಡ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ, ನಿಮಗೆ ಇದೇ ಥರದಲ್ಲಿ ಸಿಗ್ತದೆ. ಮತ್ತು ನಿಮಗೆ ಇಲ್ಲಿ ಅಂದರೆ ದಿನಸಿ ಅಂಗಡಿಯಲ್ಲಿ ಬೇಕಾದರೆ ಈ ಥರದ್ದು ಸಿಗ್ತದೆ ಚಿಯಾ ಸೀಡ್, ಅಂದರೆ ಕಾಮಕಸ್ತೂರಿ ಬೀಜ ಕೊಡಿ ಅಂತ ಹೇಳಿದರೆ ಈ ಥರದ್ದು ಕೊಡ್ತಾರೆ, ತಂಪಿನ ಬೀಜ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದೆಲ್ಲ, ಈ ಥರ ಸಿಗ್ತದೆ. ನಮಗೆ ಇದನ್ನ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ, ನೋಡಿ, ಈ ಥರದ್ದೊಂದು ಕಪ್ ತೊಗೊಳ್ಳಿ. ಆಯಿತಾ, ಕಪ್ ತೊಗೊಂಡು ಎಂತ ಮಾಡಿ ಅಂತ ಹೇಳಿದರೆ, 1 ಸ್ಪೂನ್ ಚಿಯಾ ಸೀಡ್, ಅಂದರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ಬೋದು, ತಂಪಿನ ಬೀಜ ಅಂತ ಹೇಳ್ಬೋದು, ಎಂತ ಬೇಕಾದರೂ ಕರಿಬೋದು. ಇದನ್ನು 1 ಸ್ಪೂನಷ್ಟು, ಮತ್ತು ಈ ಚಿಯಾ ಸೀಡ್ ಕೂಡ 1 ಸ್ಪೂನಷ್ಟು ನಾನು ತೊಗೊಂಡಿದ್ದೇನೆ. 2 ಕೂಡ ತಗೊಂಡು ಇವಾಗ ಇದಕ್ಕೆ ಎಂತ ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿದರೆ, ನೋಡಿ, ನಾನು 2 ಬೀಜ ಕೂಡ ಅಂದರೆ ಚಿಯಾ ಸೀಡನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಎಂತ ಹಾಕ್ತೇನೆ ಅಂತ ಹೇಳಿದರೆ, ಹಾಲು, ಆಯಿತಾ, ಬಿಸಿ ಮಾಡಿರುವ ಹಾಲನ್ನು ಸೇರಿಸ್ತಾ ಇದ್ದೇನೆ. ನೀವು ಬೇಕಾದರೆ ಹಾಲಿನ ಕೆನೆ ಬೇಕಾದರೆ ಸೇರಿಸ್ಬೋದು, ನನಗೆ ಪಿಂಪಲ್ ಆಗ್ತದೆ. ಆಯಿತಾ, ಹಾಲಿನ ಕೆನೆ ಎಲ್ಲ ಹಾಕಿದರೆ ಪಿಂಪಲ್ ಆಗ್ತದೆ, ಮುಂಚೆ ಆಗ್ತಾ ಇರಲಿಲ್ಲ, ಈಗ ಮೊನ್ನೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಯಿತು ಅಂತ ಹೇಳಿದೆ ಅಲ್ಲ, ಅದರ ನಂತರ ಸ್ವಲ್ಪ ಪಿಂಪಲ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಆದ ಕಾರಣಕ್ಕೆ ನಾನು ಇದನ್ನು ಬರೇ ಹಾಲು ಅಂದರೆ ಬಿಸಿ ಮಾಡಿರುವ ಹಾಲು ತೊಗೊಳ್ತಿದ್ದೇನೆ, ಹಾಲಿನ ಕೆನೆ ಇಲ್ಲ. ಇದನ್ನು ನಾನು ಇದು ಮುಳುಗುವಷ್ಟು ಮಾತ್ರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿ 1/2 ಗಂಟೆ ಹೀಗೆ ಬಿಡಬೇಕು. 1/2 ಗಂಟೆ ಆದ ನಂತರ ಇದು ಯಾವ ರೀತಿ ಕಾಣಿಸ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ನೋಡಿ, 1/2 ಗಂಟೆ ಆದ ನಂತರ ಈ ರೀತಿ ನೋಡಿ, ಹಾಲನ್ನೆಲ್ಲ ಚಂದ ಮಾಡಿ ಇದು ಹೀರ್ಕೊಂಡಿದೆ ನೋಡಿ, ಯಾವ ಥರ ಕಾಣಿಸುತ್ತೆ ನೋಡಿ, ಈ ಥರ ಆಗುತ್ತೆ. ಆಯಿತಾ, ಇವಾಗ ಎಂತ ಮಾಡ್ತೇನೆ ಅಂತ ಹೇಳಿದರೆ, ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತೇನೆ, ಚಿಕ್ಕ ಮಿಕ್ಸಿ ಜಾರ್ ಬರ್ತಲ್ಲ ಅದಕ್ಕೆ ಹಾಕ್ಕೊಂಡು, ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಚೆಂದ ಮಾಡಿ ಪೇಸ್ಟ್ ಮಾಡಿಕೊಂಡು ಬರ್ತೇನೆ. ನೋಡಿ, ನೀವು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬಂದ ನಂತರ ಈ ಥರ ಆಗ್ತದೆ. ನೀವು
ಎಷ್ಟು ಹಾಲು ಹಾಕಿದರೂ ಕೂಡ ಅದು ಹಾಲನ್ನು ಹೀರ್ಕೊಳ್ತದೆ. ಆಯಿತಾ, ನೀವು ದಪ್ಪ ಹಾಲನ್ನು ಹಾಕಿದರೆ ನೋಡಿ ಇದು ವೈಟ್ ಬರುತ್ತೆ. ಸ್ವಲ್ಪ ನೀರು ಹಾಲು ಹಾಕಿದರೆ ಈ ಥರ ಕಲರ್ ಬರೋದಿಲ್ಲ. ಸ್ವಲ್ಪ ಆದಷ್ಟು ದಪ್ಪ ಹಾಲು ಹಾಕಿ, ಇಲ್ಲಂತ ಹೇಳಿದರೆ ಕೆನೆ ಹಾಕಿ, ನಿಮಗೆ ಇಷ್ಟ ಯಾವುದು ಆಗ್ತದೆ ಆ ಥರ. ಇವಾಗ ಇದನ್ನು ನಿಮಗೆ ಮಾಸ್ಕ್ ಥರ ಹಾಕಬೇಕು ನೋಡಿ, ಹೀಗೆ ಬರ್ತದೆ ನೋಡಿ, ಹೀಗೆ ಬರ್ತದೆ ನೋಡಿದ್ರಲ್ಲ, ಈ ಥರ ಒಂಥರ ಲೋಳೆ ಲೋಳೆ ಥರ ಇರ್ತದೆ ನೋಡಿ, ಆ ಥರ ಬರ್ತದೆ. ನಿಮಗೆ ಒಂದೊಳ್ಳೆ ಇದು ಮಾಸ್ಕ್ ಥರ ಹಾಕಬೇಕು ಅಂದರೆ, ಮಾಸ್ಕ್ ಥರ ತೆಗಿಲಿಕ್ಕೆ ಆಗಬೇಕು ಅಂತ ಹೇಳಿದರೆ ಎಂತ ಮಾಡಿ ಅಂತ ಹೇಳಿದರೆ, ಇದಕ್ಕೆ ಉಂಟಲ್ಲ ನೀವು ಜೆಲಿಟಿನ್ ಪೌಡ್ರ್ ಬರ್ತದೆ, ನಾನು ತೋರಿಸ್ತೇನೆ ನೋಡಿ. ಈ ಥರ ಜೆಲಿಟಿನ್ ಪೌಡ್ರ್ ಅಂತ ಹೇಳ್ಕೊಂಡು ಸಿಗ್ತದೆ, ನೋಡಲಿಕ್ಕೆ ಸೇಮ್ ಸಕ್ಕರೆ ಥರ ಇರ್ತದೆ. ನಿಮಗೆ ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ, ಈ ಮೇಕಪ್ ಪ್ರಾಡಕ್ಟ್ ಎಲ್ಲ ಮಾರ್ತಾರೆ ನೋಡಿ, ಅಂದರೆ ಪಾರ್ಲರ್ನವರೆಲ್ಲ ತಗೊಂಡು ಹೋಗಲಿಕ್ಕೆ ಅಂತ ಹೇಳ್ಕೊಂಡು ಇರುತ್ತೆ, ಹೋಲ್ಸೇಲ್ ಅಂಗಡಿ ಇರ್ತದೆ ಅಲ್ಲಿ ಉಂಟಲ್ಲ, ನಿಮಗೆ ಈ ಥರದ್ದು ಸಿಗ್ತದೆ. ಫ್ರಾನ್ಸಿಸ್ ಸ್ಟೋರಲ್ಲಿ ಕೂಡ ಕೇಳಿ ನೋಡಿ, ಜೆಲಿಟಿನ್ ಪೌಡ್ರ್ ಅಂತ ಹೇಳಿ ಹೇಳಿ ಫೇಸ್ ಮಾಸ್ಕ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಅವರು ಕೊಡ್ತಾರೆ ಇದನ್ನು. ಇದನ್ನು ಎಂತ ಮಾಡಿ ಅಂತ ಹೇಳಿದರೆ, ನಿಮಗೆ ಎಷ್ಟು ಜೆಲಿಟಿನ್ ಪೌಡ್ರ್ ಬೇಕು ನೋಡಿ, ಅಷ್ಟು ಹಾಕಿ ಚಂದ ಮಾಡಿ ಬಿಸಿ ಮಾಡಿ. ಬಿಸಿ ಮಾಡಿದ ನಂತರ ಇದನ್ನುಂಟಲ್ಲ, ಇದನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಂದರೆ ನಿಮಗೆ ಮಾಸ್ಕ್ ಥರ ಕಿತ್ತು ತೆಗಿಲಿಕ್ಕೆ ಆಗ್ತದೆ ಇದನ್ನು ಯೂಸ್ ಮಾಡಿದರೆ. ನೋಡಿದ್ರಲ್ಲ, ನಮ್ಮ ಫೇಸ್ ಮಾಸ್ಕ್ ರೆಡಿ ಆಯಿತು. ಇವಾಗ ನಾನು ಆಗ ಹೇಳಿದೆ ಅಲ್ಲ, ಹೀಗೆ ನೋಡಿ ಈ ಥರ ಕಿತ್ತು ನಾನು ಆ ವಿಡಿಯೋದಲ್ಲಿ ಸೈಡಿಗೆ ಹಾಕ್ತೇನೆ ನೋಡಿ, ಆ ಥರ ತೆಗಿಲಿಬೇಕಾದ್ರೆ ನೀವು ಜೆಲಿಟಿನ್ ಪೌಡ್ರ್ ಯೂಸ್ ಮಾಡಿ. ಇದು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು, ಎರಡು ಒಂದೇ ಥರ ಕೆಲಸ ಮಾಡ್ತದೆ, ಅದು ಏನು ಬೇರೆ ಥರ ಕೆಲಸ ಮಾಡೋದಿಲ್ಲ. ಆದರೆ ಅದು ಸ್ವಲ್ಪ ನೋಡಲಿಕ್ಕೆಲ್ಲ ಚಂದ ಕಾಣಿಸ್ತದೆ ಅಂತ ಹೇಳ್ಕೊಂಡು, ಅದು ನೋಡೋರಿಗೆ ಚಂದ ಕಾಣಿಸ್ತಂತ ಅವರು ಹೀಗೆ ಮಾಡಿ ಕಿತ್ತು ತೆಗೆಯುವಾಗೆ ಮಾಡ್ತಾರೆ. ನಮಗೆ ಅದೆಲ್ಲ ಅಗತ್ಯ ಇಲ್ಲ, ನಮಗೆ ಬೆಳ್ಳಗಾದರೆ ಸಾಕಲ್ವಾ. ಇವಾಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಮುಖಕ್ಕೆ ಕ್ರೀಮ್ ಹಾಕ್ಕೊಂಡಿದ್ದೇನೆ ನಾನು, ಬೇರೆ ಎಂತ ಹಾಕಲಿಲ್ಲ, ಕ್ರೀಮ್ ಒಂದು ಹಾಕ್ಕೊಂಡಿದ್ದೇನೆ. ಅದನ್ನು ನಾನು ಚಂದ ಮಾಡಿ ಇದರಲ್ಲಿ ನೋಡಿ ಒದ್ದೆ ಟವಲಲ್ಲಿ ಇದನ್ನು ರಿಮೂವ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ನೀವು ಮುಖಕ್ಕೆ ಯಾವುದೇ ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಯೂಸ್ ಮಾಡೋದಾದರೂ ಎಂತ ಮಾಡಿ ಅಂತ ಹೇಳಿದರೆ, ಮುಖದಲ್ಲಿ ಯಾವುದೇ ಕ್ರೀಮ್ ಆಗಲಿ ಪೌಡರ್ ಆಗಲಿ ಏನು ಕೂಡ ಇರಬಾರ್ದು, ಮೇಕಪ್ ಆಗಲಿ ಏನು ಇರಬಾರ್ದು. ಇದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ಅದು ಕೆಲಸ ಮಾಡೋದಿಲ್ಲ. ಅದ್ರ ಮೇಲೆ ಅಂದರೆ ನಿಮಗೆ ಇದು ಇದು ಸ್ಕಿನ್ ಅಂತ ಹೇಳುವ, ಅದ್ರ ಮೇಲೆ ನೀವು ಎಂತಾದರೂ ಒಂದು ಹಾಕಿದರೆ ಅದ್ರ ಮೇಲೆ ಪ್ಯಾಕ್ ಹಾಕಿದರೆ ಅದು ನಿಮಗೆ ಸ್ಕಿನ್ಗೆ ತಾಗೋದಿಲ್ಲಲ್ಲ. ಆದ ಕಾರಣಕ್ಕೆ ನೀವು ಎಂತ ಮಾಡಿ ಅಂತ ಹೇಳಿದರೆ, ಒಂದು ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ. ನಾನೊಂದು ನಿಮ್ಮ ಎದುರುಗಡೆನೆ ತೋರಿಸ್ತಾ ಇದ್ದೇನೆ, ಅಂದರೆ ಕೆಲವರಿಗೆಲ್ಲ ಡೌಟ್ ಎಲ್ಲ ಇರಬಾರ್ದಲ್ಲ. ಆದ ಕಾರಣಕ್ಕೆ ನೋಡಿ, ಇದೊಂದು ಮೇಕಪ್ ಎಲ್ಲ ಎಂತ ಇಲ್ಲ, ಕ್ರೀಮ್ ಮಾತ್ರ ನೋಡಿ. ಇವಾಗ ನಾನು ಫುಲ್ ಮುಖ ಎಲ್ಲ ಬರ್ಸ್ಕೊಂಡೆ. ಇವಾಗ ಇದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೇನೆ ನೋಡಿ. ನಾನು ಈ ಥರ ಕೈಯಲ್ಲಿ ತಗೊಳ್ತಾ ಇದ್ದೇನೆ, ಇದೆಲ್ಲ ಇದು ಅಂಟಂಟಿರೋದ್ರಿಂದ, ಅಂದರೆ ಲೋಳಿ ಲೋಳಿ ನೋಡಿ ಹೀಗೆ ಉಂಟಲ್ಲ, ಲೋಳಿ ಲೋಳಿ ಇರೋದ್ರಿಂದ ನಿಮಗೆ ಇದು ಬ್ರಷಲ್ಲೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ಆದ ಕಾರಣಕ್ಕೆ ಕೈಯಲ್ಲೇ ಹಾಕಿ ನೋಡಿ, ಬರೀ ಇದನ್ನು ಮಾತ್ರ ಹಚ್ಚುವುದಲ್ಲ ಆಯಿತಾ. ನಾನು ಹೇಳಿದ ಹಾಗೆ ಉಂಟಲ್ಲ, ಒಳ್ಳೆ ಒಳ್ಳೆಯ ಫ್ರೂಟ್ಸ್ ತಿನ್ನಿ. ಇವಾಗ ಸೀಸನಲ್ಲಿ ನಿಮಗೆ ಯಾವ ಫ್ರೂಟ್ಸ್ ಸಿಗ್ತದೆ ನೋಡಿ, ಆ ಫ್ರೂಟ್ಸ್ ತಿನ್ನಿ. ತುಂಬ ಹಣ ಕೊಟ್ಟು ಇದು ಫ್ರೂಟ್ಸ್ ತಗೋಬರ್ಬೇಕಂತ ಇಲ್ಲ, ಇವಾಗ ಸೀಸನಲ್ಲಿ ಸಿಗೋ ಫ್ರೂಟ್ಸ್ ಎಲ್ಲದಕ್ಕೂ ಕಡಿಮೆ ಇರ್ತದೆ. ಇವಾಗ ನೋಡಿ, ಆರೆಂಜ್ ಸಿಗ್ತದೆ, ಮತ್ತು ಸೀತಾಫಲ ಸಿಗ್ತದೆ, ಇನ್ನು ಸ್ವಲ್ಪ ಟೈಮ್ ಹೋದರೆ ದ್ರಾಕ್ಷಿ ಸಿಗ್ತದೆ, ವಾಟರ್ ಮೆಲನ್ ಸಿಗ್ತದೆ. ಹಾಗೆ ನಿಮಗೆ ಯಾವುದು ಫ್ರೂಟ್ಸ್ ಸಿಗ್ತದೆ ನೋಡಿ, ಆ ಫ್ರೂಟ್ಸನ್ನು ಸೀಸನಲ್ಲಿ ಯಾವ ಫ್ರೂಟ್ಸ್ ಬರ್ತದೆ ಆ ಫ್ರೂಟ್ಸ್ ತಿನ್ನಿ. ಯಾವ ತರಕಾರಿ ಸಿಗ್ತದೆ ನೋಡಿ ಸೀಸನಲ್ಲಿ, ಆ ತರಕಾರಿನನ್ನು ತಿನ್ನಿ. ಯಾಕಂತ ಹೇಳಿದರೆ, ನಿಮಗೆ ದೇವರಿಗೆ ಗೊತ್ತುಂಟು ನಿಮಗೆ ಯಾವ ಯಾವ ಟೈಮಲ್ಲಿ ಯಾವ ಯಾವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಕೊಂಡು. ಅದಕ್ಕೆ ನೋಡಿ, ಬೇಕಾದರೆ ಯಾವ ಟೈಮಲ್ಲಿ ನಿಮಗೆ ಚಳಿಗಾಲದಲ್ಲಿ ನೋಡಿ, ಚಳಿಗಾಲಕ್ಕೆ ಸಂಬಂಧಪಟ್ಟ ಆಹಾರಗಳನ್ನೇ ಜಾಸ್ತಿ ತಿಂತಾರೆ. ಬೇಸಿಗೆಗಾಲದಲ್ಲಿ ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮಾವಿನ ಹಣ್ಣು ಇದು ಮತ್ತು ಬೇರೆ ಹಣ್ಣುಗಳೆಲ್ಲ, ವಾಟರ್ ಮೆಲನ್ ಅದೆಲ್ಲ ನೋಡಿ ಬೇಸಿಗೆಗಾಲದಲ್ಲೇ ಬರೋದು. ಚಳಿಗಾಲದಲ್ಲಿ ನೋಡಿ, ನಿಮಗೆ ಸ್ಕಿನ್ ಎಲ್ಲ ಉಂಟಲ್ಲ ಇದು ಸ್ವಲ್ಪ ಇದಾಗ್ತದಲ್ವಾ, ಅದಕ್ಕೆ ನೋಡಿ ಆರೆಂಜ್ ಬರ್ತದೆ, ಸೀತಾಫಲ ಬರ್ತದೆ, ಅದೆಲ್ಲ ನಿಮಗೆ ನೋಡಿ ಸ್ಕಿನ್ಗೆ ತುಂಬ ಒಳ್ಳೆಯದು. ಆದ ಕಾರಣಕ್ಕೆ ಜಾಸ್ತಿ ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಹೋಗ್ಬಿಡಿ. ನೀವು ನಾನ್ ವೆಜ್ ತಿಂದರೆ ಎಂತಾಗ್ತದೆ ಅಂತ ಹೇಳಿದರೆ, ಜಾಸ್ತಿ ನಾನ್ ವೆಜ್ ತಿಂದರೆ ತಿನ್ನಬಾರ್ದು ಅಂತ ಹೇಳೋದಿಲ್ಲ, ಜಾಸ್ತಿ ನಾನ್ ವೆಜ್ ತಿಂದರೆ ನಿಮ್ಮ ಸ್ಕಿನ್ ಉಂಟಲ್ಲ ಸ್ಕಿನ್ಗೆ ಅಷ್ಟು ಒಳ್ಳೆಯದಲ್ಲ. ಅದ್ರ ಬದಲು ತುಂಬ ಹಣ್ಣು ತಿನ್ನಿ, ತುಂಬ ತರಕಾರಿ ಸೊಪ್ಪು ಅದೆಲ್ಲ ಜಾಸ್ತಿ ತಿನ್ನಿ. ಆವಾಗ ನೋಡಿ ನಿಮ್ಮದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಇದು ಕಲರ್ ಚೇಂಜ್ ಆಗ್ತದೆ. ನೋಡಿ ವಾಟರ್ ಮೆಲನ್ ತಿನ್ಬೇಕಂತ ನೋಡಿ, ಇದನ್ನು ಕುತ್ತಿಗೆ ಕೂಡ ಹಚ್ಕೊಳ್ತಾ ಇದ್ದೀನಿ ನಾನು. ಉತ್ಕೊಳ್ಳಿ.
ಕುತ್ಕಿ ಅಲ್ಲ, ಕುತ್ತಿಗೆ ಕುತ್ಕಿ ಅಂತೆ ಅವನು. ಸ್ವಲ್ಪ ಕನ್ನಡ ಅಲ್ಲ, ನಾನು ಮಾತಾಡ್ಲಿಕ್ಕೆ ಕಷ್ಟಪಡ್ತಾನೆ, ಅದಕ್ಕೆ ನಾನು ಕನ್ನಡ ಕಾರ್ಟೂನ್ ಎಲ್ಲ ಹಾಕಿ ಕೊಡೋದು ಅವನಿಗೆ. ನಮ್ಮದು ನಮ್ಮ ಮನೆಯಲ್ಲಿ ಕೊಂಕಣಿ ಮಾತಾಡೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್. ಆದ ಕಾರಣಕ್ಕೆ ಅಂದರೆ ಅವನು ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳೋದು ಅವನಿಗೆ ಸ್ವಲ್ಪ ಕನ್ನಡ ಅಂದರೆ ಮಾತಾಡಿದ್ದು ನೀವು ಎಂಥ ಮಾತಾಡಿದರೂ ಅವನಿಗೆ ಅರ್ಥ ಆಗ್ತದೆ. ಆದರೆ ಅದಕ್ಕೆ ಪುನಃ ಆನ್ಸರ್ ಮಾಡಲಿಕ್ಕೆ ಅಂದರೆ ನಿಮ್ಮ ಮಾತಿಗೆ ಉತ್ತರ ಕೊಡಲಿಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಅವನು ಎಂತ ಮಾಡ್ತಾನೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾರಾದರೂ ಮಾತಾಡಿದರೆ ಅವನು ಕೊಂಕಣಿಯಲ್ಲಿ ಅದಕ್ಕೆ ಇದು ಉತ್ತರ ಕೊಡ್ತಾನೆ. ಆದ ಕಾರಣಕ್ಕೆ ನಾನು ತುಂಬ ಅಂದರೆ ಇದು ಕಾರ್ಟೂನ್ ಎಲ್ಲ ಚಾನಲ್ ಎಲ್ಲ ಹಾಕಿ ಕೊಡ್ತೇನೆ. ಸ್ಕೂಲಿಗೆ ಹೋದ ನಂತರ ಸರಿ ಆಗ್ತಾರೆ ಮಕ್ಕಳು, ನಂದು ಮಗಳು ಕೂಡ ಹಾಗೆ ಕನ್ನಡ ಎಲ್ಲ ಬರ್ತಾ ಇರಲಿಲ್ಲ ಅವಳಿಗೆ. ಸ್ಕೂಲಿಗೆ ಹೋದ ನಂತರ ಎಲ್ಲ ಕನ್ನಡ ಮಾತಾಡಲಿಕ್ಕೆ ಚಂದ ಕನ್ನಡ ಮಾತಾಡ್ತಾಳೆ, ಕುಂದಾಪುರ ಕನ್ನಡನೂ ಮಾತಾಡ್ತಾಳೆ, ಮಂಗಳೂರು ಕನ್ನಡನೂ ಮಾತಾಡ್ತಾಳೆ, ಬೆಂಗಳೂರು ಕನ್ನಡನೂ ಮಾತಾಡ್ತಾಳೆ, ಮೂರು ಕನ್ನಡ ಕೂಡ ಮಾತಾಡ್ತಾಳೆ. ಇವಾಗ ಇವನಿಗೆ ಕೂಡ ಹಾಗೆ, ಇನ್ನು ಸ್ಕೂಲಿಗೆ ಹಾಕಿದ ನಂತರ ಅವನು ಕೂಡ ಕನ್ನಡ ಮಾತಾಡ್ತಾನಲ್ಲ, ಆಗ ನಿಮ್ಮ ಹತ್ರ ಅವನು ಅವನಿಗೆ ಮಾತಾಡಲಿಕ್ಕೆ ಹೇಳ್ತಾರೆ. ನೋಡಿ ನಿಮ್ಗೆ ಇದು ಹಾಕುವಾಗನೇ ಗೊತ್ತಾಗ್ತದೆ, ನೋಡಿ ಕಲರ್ ಚೇಂಜ್ ಆಗಿದ್ದು. ನೀವೆಂತ ಮಾಡಿ ಅಂತ ಹೇಳಿದರೆ ಇದು ಹಾಕುವಕ್ಕಿಂತ ಮುಂಚೆ ಉಂಟಲ್ಲ, ಒಂದು ಸಲ ಚಂದ ಮಾಡಿ ಒಂದು ಹೀಗೆ ನಾನೀಗ ವೀಡಿಯೋ ಮಾಡ್ತೇನಲ್ಲ ಅದೇ ರೀತಿಯಲ್ಲಿ ವೀಡಿಯೋ ಮಾಡಿ ಇಟ್ಕೊಳ್ಳಿ ಮುಖ ಅಂದರೆ ನಿಮ್ಮದು ಮೊಬೈಲಲ್ಲಿ. ಇದು ಹಾಕ್ತಾ ಇರುವಾಗ ನಿಮಗೆ ಎಂತಾದರೂ ಚೇಂಜಸ್ ಕಾಣಿಸ್ತದೆ ಅಂತ ಹೇಳ್ಕೊಂಡು ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೌದು ಚೇಂಜಸ್ ಕಾಣಿಸ್ತದೆ ಅಂತ ಹೇಳ್ಕೊಂಡು. ಇವಾಗ ಇದನ್ನು ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಇದು ಒಣಗುವ ತನಕ ಬಿಡ್ತೇನೆ, ಒಣಗಿ ಆದ ನಂತರ ಇದನ್ನು ಒಣಗಿದ ನಂತರ ಪುನಃ ನಾನು ನಿಮಗೆ ಸಿಗ್ತೇನೆ. ನಾನು 20 ನಿಮಿಷ ಹೀಗೆ ಇಟ್ಕೊಂಡಿದ್ದೇನೆ ಆಯಿತಾ. 20 ನಿಮಿಷ ಆದ ನಂತರ ಅಂದರೆ ನಿಮಗೆ ಗೊತ್ತಾಗ್ತದೆ ಮಾತಾಡಲಿಕ್ಕೆಲ್ಲ ಆಗೋದಿಲ್ಲ, ಅಂದರೆ ತುಂಬ ಟೈಟಾಗಿರುತ್ತೆ ಸ್ಕಿನ್. ಆದ ಕಾರಣಕ್ಕೆ ನಿಮಗೆ ಹಾಗೆ ಎಣಿಸ್ತು ಅಂತ ಹೇಳ್ಕೊಂಡಾದರೆ, ಅಂದರೆ ನಿಮ್ಮ ಸ್ಕಿನ್ ತುಂಬ ಟೈಟಾಗ್ತಿದೆ ಅಂತ ಹೇಳ್ಕೊಂಡಾದರೆ ಆವಾಗ ಇದನ್ನು ರಿಮೂವ್ ಮಾಡೋದು. ಯಾಕಂತೇಳಿದರೆ ಚಳಿಗಾಲ ಇರೋದ್ರಿಂದ ಬೇಗ ಒಣಗುವುದಿಲ್ಲ, ತುಂಬ ಒಣಗೋ ತನಕ ಕಾಯಬೇಕಂತ ಹೇಳಿ. ಯಾಕಂತ ಹೇಳಿದರೆ ಕೆಲಸ ಇರ್ತದಲ್ವಾ, ಕೆಲವರಿಗೆ ಅಂದರೆ ತುಂಬ ಹೊತ್ತು ಮಾತಾಡದೆ ಕೂಡ ಇರಲಿಕ್ಕೆ ಆಗೋದಿಲ್ಲ ಮಕ್ಕಳೆಲ್ಲ ಇರುವಾಗ. ಅವರೆಂತಾದರೂ ಕಿತಾಪತಿ ಮಾಡ್ತಾ ಇದ್ದರೆ ನೀವು ಮಾತಾಡಲೇ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದು ನಿಮಗೆ ಇದು ಟೈಟ್ ಆಗ್ತಿದೆ ಫಿಟ್ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಸ್ಕಿನ್ನು, ಇದನ್ನು ರಿಮೂವ್ ಮಾಡೋದು. ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕಂತ ಹೇಳಿದರೆ ಅಂಟಂಟಿರ್ತದಲ್ಲ, ಲೋಳೆ ಲೋಳೆ ಇರ್ತದಲ್ಲ, ಆದ ಕಾರಣಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕು. ನಾನು ನಿಮ್ಮ ಎದುರುಗಡೆ ಫಸ್ಟ್ ಇದರಲ್ಲಿ ತೆಗೆದು ತೋರಿಸಿ ಆಮೇಲೆ ಹೋಗಿ ವಾಶ್ರೂಮಿಗೆ ಹೋಗಿ ಚಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬರ್ತೇನೆ ಫಸ್ಟ್ ನಿಮ್ಮ ಎದುರಿಗೆ. ಅಂದರೆ ನಿಮಗೆ ಚೇಂಜಸ್ ಗೊತ್ತಾಗಬೇಕಲ್ಲ, ಆದ ಕಾರಣಕ್ಕೆ ನೋಡಿ ನಂದು ಕುತ್ತಿಗೆ ಕಲ್ಲರು, ನಂದು ಕುತ್ತಿಗೆ ಕಲ್ಲರ್ ನೋಡಿ ಇದೇ ಕಲ್ಲರ್ ಇತ್ತು ಸ್ಕಿನ್ಗೆ, ನಂದು ಕುತ್ತಿಗೆ ನೋಡಿ. ಅಂದರೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ನಿಮ್ದು ಗೊತ್ತಾಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಆದ ಕಾರಣಕ್ಕೆ ಹೇಳ್ದು ಕುತ್ತಿಗೆಯ ಕಲ್ಲರ್ ನೋಡಿ, ಮುಖದ ಕಲ್ಲರ್ ನೋಡಿ. ಮುಂಚೆ ನಂದು ನಾನು ಹಾಕುವಾಗ ನೋಡಿ ಹಳೆ ಸ್ವಲ್ಪ ಹಿಂದೆ ಹೋಗಿ ನೋಡಿ, ಕುತ್ತಿಗೆ ಕಲರ್ ಮತ್ತು ಇಲ್ಲಿ ಮತ್ತು ಇಲ್ಲಿ ಒಂದೇ ಕಲರ್ ಇತ್ತು, ಸೇಮ್ ಕಲರ್ ಇತ್ತು. ಇವಾಗ ಕುತ್ತಿಗೆ ಕಪ್ಪು ಕಾಣಿಸ್ತಾ ಉಂಟು, ಮುಖ ಬೆಳ್ಳಗೆ ಕಾಣಿಸ್ತಾ ಉಂಟು. ನೋಡಿದ್ರಲ್ಲ ಚೇಂಜಸ್ ಗೊತ್ತಾಗ್ತದಲ್ಲ. ಇವಾಗ ನಾನು ಫುಲ್ ತೆಗಿಲಿಕ್ಕೆ ಅಂದರೆ ಇದು ಆಗ್ತದೆ ನೋಡ್ತೇನೆ, ಯಾಕಂತ ಹೇಳಿದರೆ ಅದು ನಾನಂದರೆ ಇದರಲ್ಲಿ ನೀರು ತೆಗೆದಿಟ್ಕೊಂಡಿದ್ದೇನಲ್ಲ, ಅದು ಸ್ವಲ್ಪ ಲೋಳೆ ಲೋಳೆ ಇರೋದ್ರಿಂದ ನನಗೆ ಇದು ಬಟ್ಟೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಆದ ಕಾರಣಕ್ಕೆ ನೋಡಿ ಇಲ್ಲಿ ಕಲರ್ ಇಲ್ಲಿ ಕಲರ್ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ ಆಯಿತಾ. ನೋಡಿ ಸ್ಕಿನ್ನಲ್ಲಿ ಕಲರ್ ಚೇಂಜಸ್ ಗೊತ್ತಾಗ್ತದೆ ನೋಡಿ ನಿಮಗೆ. ಆಗೋದಕ್ಕಿಂತ ನಾನು ಬೆಳ್ಳಗೆ ಕಾಣಿಸ್ತಾ ಇದ್ದೇನೆ ಇಲ್ಲಿಗೆ ಮತ್ತು ಇಲ್ಲಿಗೆ ನೋಡಿ. ನಾನು ಇಲ್ಲಿ ಹಚ್ಕೊಂಡ್ರೆ ಇಲ್ಲಿ ಹಚ್ಕೊಳ್ಳಿಲ್ಲ, ಇಷ್ಟು ಜಾಗ ಹಚ್ಕೊಂಡಿದ್ದೆ ಇಲ್ಲಿ ಹಚ್ಕೊಂಡಿರಲಿಲ್ಲ. ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ನೋಡಿ ಮುಖ ನೋಡಿ. ನನ್ನ ಮಗ ಕಿರ್ಚ್ತಾ ಇದ್ದಾನೆ ನೋಡಿದ್ರಲ್ಲ, ಚೇಂಜಸ್ ಗೊತ್ತಾಗುತ್ತೆ 100% ಗೊತ್ತಾಗುತ್ತೆ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ನೀವೇ ನೋಡಿದ್ರಲ್ಲ. ಆವಾಗಕ್ಕಿಂತ ಒಂಚೂರು ನಿಮಗೆ ಕಲರ್ ಚೇಂಜಸ್ ಕಾಣ್ತದೆ. ಇದನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಉಜ್ಜುವಾಗ ಉಂಟ್ರೆ ಅಂದರೆ ಇದನ್ನು ತೊಳೆಯುವಾಗ ಸೋಪ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಫೇಸ್ ವಾಶ್ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ತಣ್ಣಗೆ ನೀರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತದೆ, ಯಾಕಂತ ಹೇಳಿದ್ರೆ ಪಿಚಿ ಪಿಚಿ ಆಗಿರ್ತದಲ್ಲ, ಸ್ವಲ್ಪ ಟೈಮ್ ತೊಗೊಳ್ತದೆ. ಟೈಮ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ, ನೀರಲ್ಲಿ ಬರೀ ನೀರು ಮಾತ್ರ ಯೂಸ್ ಮಾಡಿ ಮುಖ ತೊಳೆಯಿರಿ, ಮತ್ತು ಬಿಸಿ ನೀರು ಯೂಸ್ ಮಾಡೋದು ಬೇಡ, ತಣ್ಣಗೆ ನೀರಲ್ಲೇ ಮುಖ ತೊಳೆಯಿರಿ. ಸೋಪ್ ಯಾವುದೇ ಕಾರಣಕ್ಕೆ ಸೋಪ್ ಆಗಲಿ ಫೇಸ್ ವಾಶು ಆಗಲಿ ಯಾವುದು ಕೂಡ ಯೂಸ್ ಮಾಡಲಿಕ್ಕಿಲ್ಲ.
ಹಾಗೆ ಮುಖ ತಗೊಂಡು ಬನ್ನಿ. ಮತ್ತು ಇದು ಯಾವಾಗ ಮಾಡಬೇಕು ಅಂತ ಹೇಳಿದರೆ ವಾರಕ್ಕೆ 3 ಸಲ, ಆಯಿತಾ, 1 ವಾರದಲ್ಲಿ 3 ಸಲ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡಿ, ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಮಾತ್ರ, ಆಯಿತಾ, ಹೊರಗಡೆ ಇಟ್ಟರೆ ಹಾಳಾಗಿ ಹೋಗ್ತದೆ, ವಾಸನೆ ಬರ್ತದೆ, ಆದ ಕಾರಣಗಳದ್ದು. ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಮಾತ್ರ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಉಂಟಲ್ಲ, ನೀವು ಫ್ರಿಜ್ಜಲ್ಲಿ ಇಟ್ಟು ವಾರದಲ್ಲಿ 3 ಸಲ ಬಳಸ್ಬೋದು. ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂತ ಹೇಳಿದರೆ ಫ್ರೆಶ್ ಆಗಿ ಆ ಟೈಮಿಗೆ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕು ನೋಡಿ, ಒಂದು ಸ್ಪೂನ್ ಹಾಕಿದ್ರು ಕೂಡ ನಿಮಗೆ ಇಬ್ಬರಿಗೆ ಹಾಕಲಿಕ್ಕೆ ಆಗ್ತದೆ, ಆಯಿತಾ. ಆದ ಕಾರಣಕ್ಕೆ ಹೇಳೋದು, ನೀವು ಫ್ರಿಜ್ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ತುಂಬ ಮಾಡಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸ್ಪೂನಲ್ಲೇ ಮಾಡಿದರೆ ಸಾಕು, ನಿಮಗೆ ಆ ಟೈಮಿಗೆ ಕರೆಕ್ಟ್ ಆಗ್ತದೆ. ವಾರಕ್ಕೆ 3 ಸಲ ಮಾಡಿ, ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಈ ವಾರದಲ್ಲಿ 3 ಸಲ ಮಾಡಿ ಮುಂದಿನ ವಾರದಲ್ಲಿ ಬಿಟ್ಟು ನೆಕ್ಸ್ಟ್ ವಾರದಲ್ಲಿ ಪುನಃ 3 ಸಲ ಮಾಡಿದರೆ ಪ್ರಯೋಜನ ಇಲ್ಲ. ಇದು ಪ್ರತಿ 3 ಅಂದರೆ ವಾರಕ್ಕೆದಲ್ಲಿ 3 ಅಂದರೆ ಒಂದಿನ ಬಿಟ್ಟು ಒಂದಿನ ಆ ಥರ ಮಾಡಿ. ಇವತ್ತು ನಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಿದ್ದೆ ಅಂತ ಹೇಳಿದರೆ, ಇವತ್ತು ಸಾಯಂಕಾಲ ಹೋಗಿ ನಾನು ಹೇಳಿದ ಐಟಮನ್ನು ತೊಗೊಬನ್ನಿ, ಇವತ್ತು ಹಚ್ಚಿ, ಇವತ್ತು ಹಚ್ಕೊಂಡು ನಾಳೆ ಬೇಡ, ನಾಡಿದ್ದು ಹಚ್ಚಿ, ಆಮೇಲೆ ಮುಂದಿನ ನಾಡಿದ್ದು ಬೇಡ, ಅದ್ರ ನಾಡಿದ್ದು ಹಾಕಿ, ಆವಾಗ ಎಂತಾಗ್ತದೆ ಅಂತ ಹೇಳಿದ್ರು, ನಿಮ್ಮ ಸ್ಕಿನ್ 3 ತಿಂಗಳಲ್ಲಿ ನಿಮ್ಮ ಕಲರ್ ಫುಲ್ ಚೇಂಜ್ ಆಗ್ತದೆ. ಆವಾಗನೇ ಹೇಳಿದ ಹಾಗೆ ಒಳ್ಳೆ ಒಳ್ಳೆಯ ಆಹಾರ ಸೇವಿಸ್ಬೇಕು. ತರಕಾರಿ ಆದಷ್ಟು ಜಾಸ್ತಿ ತರಕಾರಿ ಸೊಪ್ಪನ್ನು ತಿನ್ನಿ, ಮತ್ತು ಇವಾಗ ಸೀಸನಲ್ಲಿ ಸಿಗುವ ಫ್ರೂಟ್ಸ್ಗಳನ್ನು ತಿನ್ನಿ, ಮತ್ತು ಒಂದು ದಿನಕ್ಕೆ ಕಡಿಮೆ ಅಂತ ಹೇಳಿದರೆ 4 ಲೀಟ್ರ್ ನೀರು ಕುಡಿಬೇಕು. ನೀವು ನೀರು ಕುಡಿದಿದ್ರೆ ಕೂಡ ಕಪ್ಪಾಗ್ತೀರ, ಆದ ಕಾರಣಕ್ಕೆ ಹೇಳೋದು, ನಾನು ಎದುರಿಸ್ತಿದ್ದೇನೆ ಅಂತ ಹೇಳ್ಕೊಂಡು ಭಯ ಪಡೋದು ಬೇಡ. ಈಗ ಚಳಿಗಾಲ ಅಂತ ಹೇಳ್ಕೊಂಡು ನೀರು ಕುಡಿದಿಲ್ಲ, ಆದ ಕಾರಣ ನಿಮ್ಮ ಸ್ಕಿನ್ನೆಲ್ಲ ಡ್ರೈ ಆಗೋದು. ಒಂದು ದಿನಕ್ಕೆ 4 ಲೀಟ್ರ್, ನಿಮಗೆ 4 ಲೀಟ್ರ್ ಕುಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ 3 ಲೀಟ್ರ್ ಆದರೂ ನೀರು ಕುಡಿಲೇಬೇಕು. ಆವಾಗ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್, ನಿಮ್ಮ ಕಲರ್ ಎಷ್ಟು ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಅದರಲ್ಲೇ ಗೊತ್ತಾಗ್ತದೆ. ಇದನ್ನು ಮತ್ತುಂಟಲ್ಲ, ನಾನೀಗ ತೋರಿಸಿದ್ದು ನೋಡಿ, ಈ ಫೇಸ್ ಪ್ಯಾಕನ್ನು ಬರೀ ಮುಖಕ್ಕೆ ಹಚ್ಕೊಳ್ಬೇಕಂತ ಇಲ್ಲ, ಕೈಗೆ ಕಾಲಿಗೆ ಎಲ್ಲ ಕಡೆ ಕೂಡ ಹಚ್ಕೋಬೋದು. ಬರೀ ಮುಖ ಮಾತ್ರ ಬೆಳ್ಳಗೆ ಕಾಣಿಸುತ್ತೆ, ನಮಗೆ ಕೈ ಮತ್ತು ಕಾಲು ಕೂಡ ಬೆಳ್ಳಗೆ ಕಾಣಿಸ್ಬೇಕು ಅಂದರೆ ಕೈಗೆ ಮತ್ತು ಕಾಲಿಗೆ ಬೇಕಾದರೆ ಹಚ್ಕೊಳ್ಳಿ, ಮುಖಕ್ಕೆ ಮಾತ್ರ ಹಚ್ಕೋಬೇಕಂತ ಇಲ್ಲ. ನಿಮಗೆ ಮಾಸ್ಕ್ ರೀತಿಯಲ್ಲಿ ಹಾಕೋದಾದರೆ ನಾನು ಆವಾಗ ಹೇಳಿದೆ ನೋಡಿ, ಆ ರೀತಿಯಲ್ಲಿ ಮಾಡಿ. ನಿಮಗೆ ಪ್ಯಾಕ್ ಥರ ಹಾಕಬೇಕಾದ್ರೆ ನಾನು ಈಗ ತೋರಿಸಿದ್ದು ನೋಡಿ, ಆ ಥರ ಮಾಡಿ, ನಿಮಗೆ ಹೇಗೆ ಆಗ್ತದೆ ಹಾಗೆ. ನೋಡಿದ್ರಲ್ಲ, ತುಂಬ ವೈರಲ್ ಆಗಿರುವ ವೀಡಿಯೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಖಂಡಿತ ಇಲ್ಲಿ 100% ನಿಮಗೆ ಕಲರ್ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ. ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ, ಪ್ಲೀಸ್ ಅವರೆಲ್ಲ ಈ ವೀಡಿಯೋಕ್ಕೆ ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವೀಡಿಯೋನನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಹೇಳಿ. ಆವಾಗನೇ ಹೇಳಿದಾಗೆ ಒಂದು ಫೋಟೋ ನೀವು ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಫೋಟೋ ತೆಗೆದುಕೊಳ್ಳಿ, ಆಮೇಲೆ ಒಂದು ಫೋಟೋ ತೆಗೀರಿ, ಆವಾಗ ನಿಮಗೆ ಚೇಂಜಸ್ ಗೊತ್ತಾಗ್ತದೆ. 1 ತಿಂಗಳಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು 3 ತಿಂಗಳಲ್ಲಿ ಖಂಡಿತ ಗೊತ್ತಾಗ್ತದೆ. 3 ತಿಂಗಳ ಹಿಂದೆ ನಿಮ್ಮ ಕಲರ್ ಹೇಗಿತ್ತು, 3 ತಿಂಗಳ ಆದ ನಂತರ ಹೇಗಿದೆ ಅಂತ ಹೇಳ್ಕೊಂಡು ಖಂಡಿತ ಗೊತ್ತಾಗ್ತದೆ. ನಾನು ಹೇಳಿದಷ್ಟೇ ಟೈಮಲ್ಲಿ ಹಚ್ಚಬೇಕು, ಮತ್ತು ನೀವು ಹಚ್ಚದೆ ಗಿಚ್ಚದೆ ಕಡೆಗೆ ನಮಗೆ ಹಾಗೆ ಆಗಲಿಲ್ಲ ಹೀಗೆ ಅಂತ ಆಗಲಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ನಾನು ಹೇಳಿದ ರೀತಿಯಲ್ಲೇ ವಾರಕ್ಕೆ 3 ಬಾರಿ ಹಚ್ಚಿ 3 ತಿಂಗಳು ಹಚ್ಚಲೇಬೇಕು, ಆಮೇಲೆ ಬೇಕಾದರೆ ಬಿಡಬೇಕಂತ ಇಲ್ಲ, ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಇದೆಂಥ ನಿಮಗೆ ಸ್ಕಿನ್ನಲ್ಲಿ ಎಂಥದ್ದು ಸೈಡ್ ಎಫೆಕ್ಟ್ ಆಗಲಿ, ಅಲರ್ಜಿ ಆಗಲಿ ಎಂತ ಸಹ ಆಗೋದಿಲ್ಲ, ಆಯಿತಾ. ಭಯ ಬಿಡಬೇಕಂತ ಇಲ್ಲ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು, ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಮನೆ ಮದ್ದನ್ನು, ಸ್ಕಿನ್ಗೆ ಸಂಬಂಧಪಟ್ಟ ಮನೆ ಮದ್ದು, ತಲೆ ಕೂದಲಿಗೆ ಸಂಬಂಧಪಟ್ಟ ಮನೆ ಮದ್ದು ಎಲ್ಲವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಕೇಳಿದ್ರು, ಅದನ್ನು ಕೂಡ ನಾನು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.